ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. 13 ವರ್ಷದ ಬಳಿಕ ಎರಡನೇ ಬಾರಿ ದಾಸ ಜೈಲಿಗೆ ಹೋಗಿದ್ದಾರೆ. ಹಾಗಾದ್ರೆ ಏನದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ದರ್ಶನ್ಗೆ ಜೈಲು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇದರೊಂದಿಗೆ ದರ್ಶನ್ ಇಂದು ಪರಪ್ಪನ ಅಗ್ರಹಾರ ಜೈಲನ್ನ ಸೇರಲಿದ್ದಾರೆ. ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್, A9 ಧನ್ರಾಜ್, A14 ಪ್ರದೋಷ್, A10 ವಿನೋದ್ ಅವರನ್ನ ಪೊಲೀಸರು 24ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಈ ಮೂಲಕ ದರ್ಶನ್ ಅವರು 13 ವರ್ಷಗಳ ಬಳಿಕ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಲಿದ್ದಾರೆ. ಈ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿದ ಕೇಸ್ನಲ್ಲಿ ದರ್ಶನ್ ಜೈಲನ್ನ ಸೇರಿದ್ರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಜೂನ್ 11ರಂದು ದರ್ಶನ್ ಬಂಧನ ಮಾಡಲಾಗಿತ್ತು. 3 ಬಾರಿ ಅಂದ್ರೆ 12 ದಿನಗಳ ಕಾಲ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ಇದೀಗ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಹಿನ್ನೆಲೆಯಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಲಿದ್ದಾರೆ. ಕಸ್ಟಡಿಯಲ್ಲಿ ಎಲ್ಲಾ 17 ಆರೋಪಿಗಳ ವಿಚಾರಣೆ ಮಾಡಿದ್ದ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಆರೋಪಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ರು. ನಂತರ ಕೃತ್ಯಕ್ಕೆ ಸಂಬಂಧಿಸಿದ ಹಲವೆಡೆ ಮಹಜನು ಪ್ರಕ್ರಿಯೆಯನ್ನ ನಡೆಸಿ ಕೊಲೆಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿ ಸಾಕ್ಷ್ಯ ಸಂಗ್ರಹವನ್ನ ಮಾಡಿದ್ರು. ದರ್ಶನ್ ಆ್ಯಂಡ್ ಟೀಮ್ನ ಕೊಲೆಯ ಆರೋಪ ಸಾಬೀತುಪಡಿಸಲು ಪ್ರತಿ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ನಡೆಸಿದ್ದು ಆರೋಪಿಗಳ ಬಟ್ಟೆಗಳು, ರಕ್ತ ಮತ್ತು ಕೂದಲಿನ ಮಾದರಿ ಪಡೆದು FSLಗೆ ರವಾನೆಯನ್ನ ಮಾಡಿದ್ರು. ಆರೋಪಿಗಳ ಮೊಬೈಲ್ ಫೋನ್ ವಶಕ್ಕೆ ಪಡೆದು ಪರಿಶೀಲನೆ ಹಾಗೂ ಮೊಬೈಲ್ ಡಾಟಾ ರಿಟ್ರೀವರ್ ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ತನಿಖೆ ವಿಚಾರವಾಗಿ ಕೂತು ಕಮಿಷನರ್ ದಯಾನಂದ್ ನಿಗಾವನ್ನ ವಹಿಸಿದ್ದು ಪ್ರತಿದಿನ ತನಿಖೆ ವರದಿಯನ್ನ ಪಡೆದು ಚಾರ್ಜ್ ಶೀಟ್ ತಯಾರಿಕೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ.